ರಾಜೀವ ರಂಗೇನ ಹಾವು ಅಂತ ಕೂಕಂತಳೆ ಹೋಗ್ ನೋಡೋಗ ಸುಮ್ಮನೆ ರೆತ್ಗೆ ರಾತ್ರಿ ಎಲ್ಲ ರಕ್ಷಿತ ನಾಟಕ ಮಾಡ್ತೋ ಇವಾಗ ಇವಳು ಶುರು ಮಾಡ್ಕೊಂಡು ಬಿಡು ರಾಜೀವ ಹಾವು 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 ಕಚ್ಚಿಬಿಡ್ತು ರಾಜೀವ ನಮ್ಮ ರೂಮಲ್ಲಿ ಹಾವು ಇದೆ ರಾಜೀವ ಅದು ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಏ ಸುಮ್ಮನೆ ಇರು ರಮ್ಯ ಯಾವುದಾದ್ರೂ ನಾಟಕ ಮಾಡಿದ್ರೆ ಒಂದು ಶೋ ಇಷ್ಟ ಆಗುತ್ತೆ ಪದೇ ಪದೇ ಅದನ್ನೇ ಮಾಡಿದ್ರೆ ಬೋರ್ ಆಗುತ್ತೆ ಸುಮ್ಮನೆ ನೀನು ನಾಟಕ ಮಾಡೋದನ್ನ ನಿಲ್ಲಿಸು ನಾನು ಯಾಕೋ ತಮಾಷೆ ಮಾಡ್ಲಿ ನಿಜ ರಾಜೀವ ನಿಜವಾಗ್ಲೂ ನನಗೆ ಹಾವು ಕಡಿದಿದೆ ಅಲ್ಲಕನ ವರಮ್ಯ ಆ ವಿಡಿಯೋನ ಬಂದು ಆ ಹಿಡ್ಕೊಂಡು ಹೋಗೋಣ ಅಂತದರಲ್ಲಿ ಇನ್ಯಾವ ಹಾವು ಕಡಿದ್ರು ನಿಮಗೆ ಅಯ್ಯೋ ಅವನು ನಿಮಗೆ ಮೋಸ ಮಾಡಿದಾನೆ ಹಾವು ಬಿಡ್ತಿದ್ದೆ ನೀನು ಅಂತ ಸುಳ್ಳು ಹೇಳಿದಾನೆ ಅದು ನಮ್ಮ ರೂಮಲ್ಲೇ ಇದೆ ನಿಜವಾಗ್ಲೂ ಹಾವು ಕಚ್ಚತು ನನಗೆ ತಲೆ ಎಲ್ಲ ಸುತ್ತಿದೆ ನಾನು ನಿಂತ್ಕೊಳ್ಳೋಕೂ ಆಗ್ತಿಲ್ಲ ಪ್ಲೀಸ್ ಎಲ್ಲರೂ ನನ್ನ ನಂಬಿ ಅತ್ತಿಗೆ ನಿಮಗೆ ನಮ್ಮ ಕುಳುಮೂಟೆ ಅಷ್ಟು ಡೌ ಮಾಡಕ್ಕೆ ಬರಕಿಲ್ಲ ಬೇಕಾರೆ ಅವಳು ತವ ಹೋಗಿ ಸಂದಾಗೆ ಟ್ರೈನಿಂಗ್ ಕೊಡ್ತಾಳೆ ನಾನು ಡ್ರಾಮಾ ಮಾಡ್ತಿಲ್ಲ ಪ್ರಾಮಿಸ್ ನನಗೆ ಹಾವು ಕಚ್ಚಿದೆ ನಿಮ್ಮೆಲ್ಲರಿಗೂ ಹೇಗೆ ಅರ್ಥ ಮಾಡಿಸ್ಲಿ तले एल्ला सुत्तिदे राजीव नीनादरू नन्न परिस्थितिन अर्थ माड्को रम्या अवळोब्ळु हावु कच्चितु अंत हेळि नमगेल्ल एष्टु गाबरि आगिबिट्टित्तु नीनार तमाशे माडोदन्न निल्सम्म हेगे निमगे अर्थ माड्सलि तुंबा सुस्तागतिदे नीवु हेगे नग्लेट माडिद्रे खंडित नन्न कथे मुगीतु नाटक रूम रम्या
ದಯವಿಟ್ಟು ಕಣ್ಬಿಡಮ್ಮ. ರಮ್ಯಾ ನಿನ್ಗೇನು ಆಗಕ್ಕಿರ, ನಂಜುಂಡ ಪಂಡಿತರನ್ನ ಕರ್ಕೊಂಡ್ ಬರ್ತಾವನೆ. ರಮ್ಯಾ ನಾವೆಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ವಿ ರಮ್ಯಾ. ನೀನ್ ಎಷ್ಟೇ ಹೇಳಿದ್ರು ನೀನ್ ನಾಟಕ ಮಾಡ್ತಿದ್ಯ ಅಂತ ಅನ್ಕೊಂಡ್ಬಿಟ್ವಿ ರಮ್ಯಾ. ನಿನ್ಗೇನು ಆಗಲ್ಲ, ಎದೋಳ್ ರಮ್ಯಾ. ಅಣ್ಣ ನಿನ್ಗೇನಾದ್ರು ಆದ್ರೆ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಅಣ್ಣ. ಅರೇ ಹಂಗೆಲ್ಲ ಏನು ಆಗಿಕ್ಕಿಲ್ಲ ಸುಂಕರ್ಯ. ರಮ್ಯಾ ಅಕ್ಕ ರಮ್ಯಾ ಪಂಡಿತರು ಬಂದ್ರು. ನೀವ್ಯಾರು ಗಾಬರಿ ಆಗ್ಬೇಕು, ಅವರೂ ಗಾಬರಿ ಮಾಡ್ಬೇಕು. ಯಾರಿಗೆ ಆದ್ರೂ ಇಂಥ ಸಮಯದಲ್ಲಿ ಬೇಕಾಗಿರೋದು ಧೈರ್ಯ. ನೀವೆಲ್ಲ ಈ ರೀತಿ ಅವ್ರ ಸುತ್ತ ನಿಂತು ಅಳ್ತಾ ಇದ್ರೆ ಅವ್ರ ರಕ್ತದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ವಿಷ ದೇಹಕ್ಕೆ ಇನ್ನೂ ರಭಸವಾಗಿ ಹರಡುತ್ತೆ. ಈ ತರ ಹಾವು ಕಡ್ದಾಗೆಲ್ಲ ವಿಷದಿಂದ ಸಾಯೋದಕ್ಕಿಂತ ಭಯದಿಂದ ಹೃದಯಾಘಾತ ಆಗಿ ಸಾವು ಸಂಭವಿಸೋದು ಹೆಚ್ಚು. ಆದ್ರಿಂದ ಅವ್ರಿಗೆ ಶುದ್ಧವಾದ ಗಾಳಿ ಬೀಸಬೇಕು. ನೀವೆಲ್ಲ ಸ್ವಲ್ಪ ಸಮಾಧಾನವಾಗಿರಿ ನೋಡಿ. ಒಂದು ತಲೆ ದಿಂಬು ಕೊಟ್ಟು ಅವ್ರನ್ನ ಮಲಗಿಸಿ. ಹೇಗಾದ್ರೂ ಮಾಡಿ ನನ್ನ ರಮ್ಯನ ಉಳಿಸ್ಕೊಡಿ. ಅವನು ರಾಜೀವ ನನ್ನ ಉಳಿಸ್ಕೋ ಉಳಿಸ್ಕೋ ಅಂತ ಕೇಳ್ಕೊತಾ ಇದ್ಲು. ನೋಡಿ ನೀವು ಈ ರೀತಿ ಗಾಬರಿ ಆಗ್ಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಕಾಪಾಡೋದು ನನ್ನ ಕಾಯಕ. ಇವರನ್ನ ಕಾಪಾಡೋಕೆ ಅಂತಾನೆ ಆ ಈಶ್ವರ ನನ್ನನ್ನು ಇಲ್ಲಿವರೆಗೂ ಕಳಿಸ್ಕೊಟ್ಟಿದ್ದಾನೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ಚಿಕಿತ್ಸೆ ಮಾಡೋ ಪ್ರತಿಯೊಬ್ಬನ ಗುಣ ಆಗಲೇಬೇಕು ಅಂತಾನೆ ಮನಸಾರೆ ಪ್ರಾರ್ಥನೆ ಮಾಡಿ ಚಿಕಿತ್ಸೆ ಮಾಡೋದು. ಇವಳು ಹೇಳಿದ ತಕ್ಷಣ ನಾವು ನೋಡ್ಕೊಂಡಿದ್ರೆ ಇವಳು ಇಷ್ಟೊಂದು ಸುಸ್ತಾಗ್ತಾನೆ ಇರಲಿಲ್ಲ. ಇವಳು ಈ ಪರಿಸ್ಥಿತಿಗೆ ನಾವೇ ಕಾರಣ ಆಗ್ಬಿಟ್ವಿ. ನಾವು ರಮ್ಯಾಗೆ ಏನು ಆಗಕ್ಕಿಲ್ಲ ಅಲ್ವಾ. ನೋಡಿ ಪ್ರತಿಯೊಂದು ಘಟನೆಗೂ ಕಾರಣಕರ್ತ ಆ ಶಿವ. ಅವನಿಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ನಾವೆಲ್ಲ ಪೂಜೆ ಮಾಡೋ ನಾಗರಾಜನೇ ಬಂದು ಈ ಹಾನಿ ಮಾಡಿ ಹೋಗಿದ್ದೇನೆ ಅಂದರೆ ಅದು ಕೂಡ ಆ ಶಿವನಿಚ್ಛೆನೆ ಅನಿಸುತ್ತೆ. ಭಕ್ತಿಗೆ ಸಾವನ್ನ ಗೆಲ್ಲೋ ಶಕ್ತಿ ಇದೆ ಅಂತ ಎಷ್ಟೋ ನಿದರ್ಶನಗಳನ್ನ ನಾವು ನಮ್ಮ ಪುರಾಣದಲ್ಲಿ ಕೇಳಿದ್ದೀವಿ. ನಂಜುಂಡೇಶ್ವರ ನಮ್ದೋರ್ ಕೈನ ಯಾವತ್ತೂ ಬಿಡಲ್ಲ. ಎಲ್ಲ ಒಳ್ಳೇದಾಗುತ್ತೆ. ಎಲ್ಲರೂ ಸಂಯಮ ಚಿತ್ತದಿಂದಿರಿ. ನನ್ನ ಪ್ರಯತ್ನ ನಾನು ಶುರು ಮಾಡ್ತೀನಿ. ಆ ನಂಜುಂಡೇಶ್ವರ ಫಲ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನೀವು ಹೋಗಿ ತುಂಬಿದ ಬಿಂದಿಗೆಯಿಂದ ಒಂದು ಲೋಟ ನೀರು ತಗೊಂಡು ಹಾಗೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ.
ಏಕಲಜ್ಜದ ಪ್ರವಾಹ ಪಾವಿ ಕತ್ತಲೆ ಕಲೇವಲಂಬ್ಯ ಲಂಬೆ ತಾಂಗುಜಂಗ ತುಂಗ ಮಾಲಿಕಾಂಡ ಮಡ್ಡ ಮಟ್ಟ ಮಣ್ಣಿನಾಥ ವಡ್ಡ ಮರ್ವಯ ಚಕಾರ ಚಂದ ತಾಂಡವಂತನೋ ಪುನಃ ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಧರಿ ವಿಲೋಲ ವೀಚ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ 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 ಚಲಂದಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ರತಿ ಪ್ರತಿಕ್ಷಣ ಮಮ ಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರತ್ತಿಗಂತ ಸಂತತಿ ಪ್ರಮೋದ ಮಾನ ಮಾನಸೇ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ಗಂಬರೇ ಮನೋ ವಿನೋದ ಮೇತು ವಸ್ತು. ಏನಾಯ್ತು, ಏನಾರ ವಸೆ ಚೇತರಿಕೆ ಕಾಣಿಸ್ತೈತಾ? ಸಮಯ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ವಿಷ ಮೈಗೆಲ್ಲ ಹರಡಿದೆ, ಅದು ಮೆದ್ಲಿಗೆ ಹೋಗೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ಇವ್ರಿಗೆ ವಿಷ ಮೆದ್ಲಿಗೆ ಹರಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲೇ ಇವ್ರನ್ನ ಇಟ್ಕೊಂಡು ಪ್ರಯತ್ನ ಮಾಡೋದು ವ್ಯರ್ಥ ಆಗುತ್ತೆ. ಸರ್, ಹೇಗಾದರೂ ಮಾಡಿ ನನ್ನ ರಮ್ಯಾನ ಕಾಪಾಡಿ, ಅವಳಿದ್ದ ಬದುಕೋ ಶಕ್ತಿ ನನಗಿಲ್ಲ. ನೋಡಿ, ದಯವಿಟ್ಟು ದಯವಿಟ್ಟು ಇವಳನ್ನ ಕಾಪಾಡಿಕೊಡಿ. ನಿಮ್ಮ ಭಾವನೆಗಳು ನನಗೆ ಅರ್ಥ ಆಗುತ್ತೆ. ನಾನು ಮಾಡಬೇಕಾಗಿರೋ ಚಿಕಿತ್ಸೆ ಎಲ್ಲ ಮಾಡೋಗಿದೆ, ಆದರೂ ಇವರು ಪ್ರಜ್ಞೆ ತಪ್ಪಿದ್ದಾರೆ. ಆ ಶಿವನ್ ಕೋಪಕ್ಕೆ ಇವರು ತುತ್ತಾಗಿದ್ದಾರೆ. ಶಿವನ್ ಕೋಪ ಕಡಿಮೆ ಆಗಿ ಆ ಶಿವನೇ ಇವ್ರಿಗೆ ಜೀವದಾನ ಕೊಡಬೇಕು. ಇವರನ್ನು ಆದಷ್ಟು ಬೇಗ ಆ ನಂಜುಂಡೇಶ್ವರನ ಸನ್ನಿಧಿಗೆ ಕರ್ಕೊಂಡು ಹೋಗ್ಬೇಕು. ಮುಂದಿನ ಚಿಕಿತ್ಸೆ ಅಲ್ಲೇ ಆಗಿ ಅವನು ಕೃಪೆ ತೋರಿಸಿದ್ರೇನೆ ಇವ್ರ ಜೀವ ಉಳಿಯೋದು. ಬೇಗ ಹುಷಾರಾಗ್ತಾಳೆ ಅನ್ನೋ ಹಾಗಿದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋಣ. ಆದ್ರೆ ಅವಳು ಸದ್ಯಕ್ಕಿದ್ರಿಂದ ಪಾರಾದ್ರೆ ನಮ್ಗಷ್ಟೇ ಸಾಕು. ಮಾವ, ಇನ್ ತಡ ಮಾಡೋದ್ ಬೇಡ, ಇವ್ನ ಕರ್ಕೊಂಡು ಹೋಗೋಣ ಬನ್ನಿ. ಸರಿ ಸರ್, ನೀವ್ ಹೇಳಿದ ಕಡೆಗೆ ಕರ್ಕೊಂಡು ಹೋಗ್ತೀವಿ, ನೀವು ಬರ್ತೀರಾ ಅಲ್ವಾ? ಇವ್ರಿಗೆ ಕೊಡಬೇಕಾಗಿರೋ ಮದ್ಗಳನ್ನೆಲ್ಲ ಕೊಟ್ಟಿದ್ದೀನಿ, ಅಲ್ಲಿಗೆ ನನ್ನ ಕಡೆ ಅವ್ರನ್ನ ಕಳಿಸ್ಕೊಡ್ತೀನಿ. ಮುಂದೆ ಇವ್ರಿಗೆ ಕೊಡಬೇಕಾಗಿರೋ ಎಲ್ಲ ಮೂಲಿಕೆಗಳನ್ನ ಅವರೇ ತಂದ್ಕೊಡ್ತಾರೆ. ಅವರು ಅಲ್ಲೇ ಇದ್ಕೊಂಡು ಇವ್ರಿಗೆ ಮದ್ದು ಕೊಡ್ತಾರೆ. ನಮ್ಮ ಪ್ರಯತ್ನ ಜೊತೆಗೆ ಆ ನಂಜುಂಡೇಶ್ವರನ ಅನುಗ್ರಹ ಕೂಡ ಇದೆ. ಇನ್ನೇನಿದ್ರು ಅವನೇ ಕಾಪಾಡಬೇಕು. ನಾ ಹಿಂಗೆ ಬರ್ತೀನಿ. ಒಂದು ನಿಮಿಷ, ನೀವು ನಮ್ಮ ಮಟ್ಟಿಗೆ ಬಂದಿರೋದೇ ನಮ್ಮ ಅದೃಷ್ಟ. ನಿಮ್ಮ ಆಚಾರ ವಿಚಾರ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಇದನ್ನು ಒಪ್ಪಿಸ್ಕೋಬೇಕು. ನಾನು ಎಲ್ಲೇ ಹೋಗಿ ಚಿಕಿತ್ಸೆ ಮಾಡಿದ್ರು ಸಂಪೂರ್ಣವಾಗಿ ಹುಷಾರಾಗೋ ತನಕ ನಾನೇನು ಮುಟ್ಟಲ್ಲ. ಹಾಗೆ ಇವರು ಕೂಡ ಎತ್ಕೂರವರೆಗೂ ನನಗೆ ಯಾವ ಸಂಭಾವನೆಯೂ ಬೇಡ. ನಮ್ಮ ಮನಸ್ಸು ನೆಮ್ಮದಿಗೋಸ್ಕರನಾದರೂ ನೀವು ಇದನ್ನು ತಗೊಳ್ಳೇಬೇಕು. ನಾನು ಇಲ್ಲಿವರೆಗೂ ಪಾಲನೆ ಮಾಡ್ಕೊಂಡು ಬಂದಿರೋ ಸಿದ್ಧಾಂತನ ಬಿಡೋಕ್ಕಾಗಲ್ಲ. ನೀವು ಕೊಡಲೇಬೇಕು ಅನ್ನೋ ಆಸೆ ಇದ್ದರೆ ಇದನ್ನೆಲ್ಲ ಯಾವುದಾದ್ರೂ ಅನಾಥಾಶ್ರಮ ಕೊಡಿ. ನೀವು ಇಲ್ಲಿ ಗಂಟ ಬಂದು ನಮ್ಮ ಅದಕ್ಕೆನ ನೋಡಿದ್ರೆ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ಕಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಉಪಕಾರ ಮಾಡಿಲ್ಲ ಅಂದರೆ ಆ ಜನ್ಮ ವ್ಯರ್ಥ. ಹಾಗೆ ಎಲ್ಲ ಸರಿ ಹೋದ್ಮೇಲೆ ಆ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಗೆ ಬರ್ತೀನಿ ಅಂತ ಹರಕೆ ಕಟ್ಕೊಳ್ಳಿ. ನಿಮ್ಮ ಭಕ್ತಿಗೆ ಆ ನಂಜುಂಡೇಶ್ವರ ಕಾಪಾಡ್ತಾನೆ. ನೀವು ಒಂಚೂ ನನ್ನ ಜೊತೆ ಬನ್ನಿ, ನಾನೇನು ಬರ್ತೀನಿ. ಸರ್, ಏನಾದರೂ ಸೀರಿಯಸ್ ವಿಷಯ ಇದೆಯಾ?
ನೀವು ಈ ಸಮಯದಲ್ಲಿ ಎಷ್ಟು ಧೈರ್ಯವಾಗಿರ್ತೀರೋ ಅದೇ ನಿಮ್ಮ ಹೆಂಡತಿನ ಕಾಪಾಡೋ ಸಂಜೀವಿನಿ. ನೀವು ಏನು ಹೇಳ್ತಾ ಇದ್ದೀರ ಅಂತ ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ಶಿವ ಲೋಕ ಕಲ್ಯಾಣಕ್ಕೋಸ್ಕರ ವಿಷ ಕುಡಿದು ಸಾವು ಬದುಕಿನ ಮಧ್ಯೆ ಇರಬೇಕಾದ್ರೆ ಪಾರ್ವತಿ ಆ ವಿಷನ ಶಿವನ್ ಗಂಟ್ಲಲ್ಲೇ ಹಿಡಿದು ನಿಲ್ಸಿದ್ದು. ಅದಕ್ಕೆ ನಾವು ಶಿವನ್ನ ನೀಲಕಂಠ ವಿಷಕಂಠ ಅಂತ ಕರೆಯೋದು. ಅವನ ದೃಷ್ಟಿಯಲ್ಲಿ ಹೆಂಡತಿ ಅಂದ್ರೆ ಅರ್ಧಾಂಗಿ, ಅಂದ್ರೆ ತನ್ನ ಅರ್ಧ ದೇಹನ ಹೆಂಡತಿಗೆ ಕೊಟ್ಟಿದ್ದಾನೆ. ಸಾವಿತ್ರಿ ಯಮನ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣನ ಉಳಿಸ್ಕೊಂಡು, ಹಾಗೆ ನೀವು ನಿಮ್ಮ ಹೆಂಡತಿ ಪ್ರಾಣನ ಉಳಿಸ್ಕೋಬೇಕಾಗಿದೆ. ಅದಕ್ಕೆ ಅವಳ ಜೊತೆನೇ ಇದ್ದು ಅವಳ ಪ್ರಾಣನ ಕಾಪಾಡ್ಕೋಬೇಕಾಗಿದೆ. ರಮ್ಯಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಅವಳು ನನಗೋಸ್ಕರ ಅವ್ರ ಮನೆ ಅವ್ರನ್ನ ಆಸ್ತಿ ಪಾಸ್ತಿ ಎಲ್ಲ ಕಾಲಲ್ಲಿ ಒತ್ಕೊಂಡ್ಬಂದ್ಲು. ಆದ್ರೆ ಅವ್ರಿಗೆ ನನ್ನಿಂದ ಸಿಕ್ತಿರೋದು ಇದೇನಾ? ರಮ್ಯಾ ಇಲ್ಲದೆ ನಾನು ಬದುಕಕ್ಕಾಗಲ್ಲ ಸರ್. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈಗ ನೀವು ಮಾಡ್ಬೇಕಾಗಿರೋದಿಷ್ಟೇ. ಆಕೆ ಎಚ್ಚರ ಆಗೋವರೆಗೂ ಅವಳನ್ನ ನಿಮ್ ತೊಡೆ ಮೇಲೆ ಮಲಗಿಸ್ಕೊಂಡು ಕಾಯ್ಬೇಕು. ಕೆಲವೊಂದು ಸಲ ಪ್ರೀತಿ ಅನ್ನೋ ಮದ್ದು ಎಲ್ಲಾ ಮದ್ದುಗಳಿಗಿಂತ ಹೆಚ್ಚಿನ ಕೆಲಸ ಮಾಡುತ್ತೆ. ನಮ್ಮ ಮದ್ದು ಎಷ್ಟು ಅವಶ್ಯಕತೆ ಇದೆಯೋ ನಿಮ್ಮ ಪ್ರೀತಿ ಅಗತ್ಯ ಕೂಡ ಅಷ್ಟೇ ಇದೆ. ನೀವು ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳೋ ವಿಷಕಂಠ ಆಗ್ಬೇಕು. ಎಚ್ಚರ ಆಗೋವರೆಗೂ ಆ ನಂಜುಂಡೇಶ್ವರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ. ಹೆಂಡತಿನ ಕಾಪಾಡ್ಕೊಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಆ ನಂಜುಂಡೇಶ್ವರ ಯಾವತ್ತು ನಿಮ್ ಕೈ ಬಿಡಲ್ಲ. ಖಂಡಿತ ಮಾಡ್ತೀನಿ ಸರ್. ನನ್ನ ರಮ್ಯನ್ ಪ್ರಾಣನ ಅವನ್ ತಗೊಳಕ್ ಬಿಡಲ್ಲ. ಅವಳು ಕಂಡ್ಬಿಡೋವರೆಗೂ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ನನ್ನ ರಮ್ಯನ ನಾನು ಉಳಿಸ್ಕೋತೀನಿ ಸರ್. ನಿಮ್ಮ ಅರ್ಧಾಂಗಿ ಆದಷ್ಟು ಬೇಗ ಗುಣಮುಖ ಆಗ್ಲಿ ಅಂತ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬರ್ತೀನಿ. ರಮ್ಯಂಗೇನು ಆಗೋಕಿಲ್ಲ. ದೇವ್ರವನ ದೇವ್ರ ಕಾಪಾಡ್ತಾನೆ ಬಿಡು. ಆ ದೇವ್ರಿಗೆ ನಮ್ಮ ಮೇಲೆ ಕೋಪ ಅದೆ. ಆ ದೇವ್ರ ಕೋಪನ ಹೆಂಗ್ ಕಡಿಮೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತದೆ. 108 ಬಿಂದಿಗೆ ನೀರ್ ತಂದು ಆ ಶಿವನಿಗೆ ಅಭಿಷೇಕ ಮಾಡ್ತೀನಿ.